Plus 2 third year up north. माननीय सभा अध्यक्षरे नम्म केंद्र रैल्वे खाते राज्य सचिव सुरेश अंगड़ी अवरु बुधवार संजे निधनरागिरुव सुद्दि ನಮ್ಮೆಲ್ಲರಿಗೂ ಸಹಜವಾಗಿ ಆಘಾತ ತಂದಿದೆ. ಅವರ ಅಕಾಲಿಕ ಮರಣದಿಂದ ತೀವ್ರ ನೋವು ಮತ್ತು ದುಃಖ ಉಂಟಾಗಿದೆ. ಬೆಳಗಾವಿ ಕ್ಷೇತ್ರದಿಂದ ಸತತ 4 ಬಾರಿ ಆಯ್ಕೆಯಾಗಿದ್ದು ಜನಪ್ರಿಯ ನಾಯಕರಾಗಿದ್ದರು. ಪಕ್ಷದ ಕ್ರಿಯಾಚಾಲ ಕಾರ್ಯದರ್ಶಿಯಾಗಿ ಕಾರ್ಯಕರ್ತನಾಗಿ ಬಿಜೆಪಿ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿ ಸಾರ್ವಜನಿಕ ಬದುಕನ್ನು ಪ್ರಾರಂಭಿಸಿದವರು. ಶ್ರೀ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗುವ ಮಟ್ಟಿಗೆ ಬೆಳೆದರು. ಬಹುಶಃ ಕೇಂದ್ರ ರೈಲ್ವೆ ಖಾತೆ ಸಚಿವರಾಗಿ ಕರ್ನಾಟಕದ ರೈಲ್ವೆಗೆ ಗಣನೀಯ ಕೊಡುಗೆಯನ್ನು ನೀಡಿದ್ದಾರೆ. ಹೊಸ ರೈಲುಗಳ ಆರಂಭ, ಹಳೆಯ ಯೋಜನೆಗಳಿಗೆ ಮತ್ತೆ ಚಾಲನೆ ನೀಡುವಲ್ಲಿ ಅವರು ವಹಿಸಿದ ಪಾತ್ರ ಮಹತ್ವವಾದಂಥದ್ದು. ಕೆಲವು ದಶಕಗಳ ಹಿಂದೆಯೇ ಸ್ಥಗಿತಗೊಂಡಿದ್ದ ಹುಬ್ಬಳ್ಳಿ ಧಾರವಾಡ ದಾಂಡಾಲಿ ಪ್ರಯಾಣಿಕರ ರೈಲು ಪುನರಾರಂಭ, ಹುಬ್ಬಳ್ಳಿ ಜಂಕ್ಷನ್ನಲ್ಲಿ ಹಲವು ಸುಧಾರಣಾ ಕಾಮಗಾರಿ, ರೈಲ್ವೆ ವಸ್ತು ಸಂಗ್ರಹಾಲಯ ಸ್ಥಾಪನೆ, ಸಿ ಮತ್ತು ಡಿ ದರ್ಜೆ ಹುದ್ದೆಗೆ ಸ್ಥಳೀಯ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಸೇರಿದಂತೆ 10 ಹಲವು ಸುಧಾರಣೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡಿರುವುದು ಅವರ ದಕ್ಷತೆಗೆ ನಿದರ್ಶನವಾಗಿದೆ. ನೆನಗಿದಿಗೆ ಬಿದ್ದಿದ್ದ ಅನೇಕ ಯೋಜನೆಗಳಿಗೆ ಪರಿಹಾರ ಒದಗಿಸಿ ಕೆಲಸವನ್ನು ಸುಗಮಗೊಳಿಸಿದರು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಸದಾ ತುಡಿಯುತ್ತಿದ್ದ ಅವರು ಪ್ರಾಮಾಣಿಕ ಜನಾನುರಾಗಿ ರಾಜಕಾರಣಿಯಾಗಿದ್ದರು. ಬಹುಶಃ ಕೋವಿಡ್ನಿಂದ ವೆಂಟಿಲೇಟರ್ ಇದ್ದಾರೆ ಅಂತ ಹೇಳಿದಾಗ ಪ್ರತಿನಿತ್ಯ ಅವ್ರ ಶ್ರೀಮತಿ ಅವ್ರ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ದೆ. ಮೊನ್ನೆ 2 ದಿವಸದ ಹಿಂದೆ ತುಂಬ ಸುಧಾರಣೆಯಾಗಿದೆ, ವೆಂಟಿಲೇಟರಿಂದ ಹೊರಬರ್ತಾ ಇದ್ದಾರೆ, ಇನ್ನೆರಡು 3 ದಿವಸದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಅನ್ನೋಂಥ ಆತ್ಮವಿಶ್ವಾಸದ ಮಾತನ್ನು ಅವರ ಶ್ರೀಮತಿಯವರು ಹೇಳಿದರು. ಆದರೆ ಈ ಕೋವಿಡ್ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಬಹುಶಃ ನಮ್ಮ ಸುರೇಶ್ ಅಂಗಡಿಗಿಂತ ಉದಾಹರಣೆ ಮತ್ತೊಂದಿಲ್ಲ. ಈ ರೀತಿ ಜನಪ್ರಿಯ ನಾಯಕರಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆ ಮಾಡ್ತಾ ನಗನಗುತ್ತಾ ನಮ್ಮ ಎಲ್ಲರ ಜೊತೆಗೆ ನಿಕಟವಾದ ಸಂಬಂಧವನ್ನು ಸಂಪರ್ಕವನ್ನು ಇಟ್ಕೊಂಡು ಒಂದು ರೀತಿ ಅಜಾತ ಶತ್ರುವಾಗಿ ಕೆಲಸ ಮಾಡಿದಂಥವರು ನಮ್ಮ ಸುರೇಶ್ ಅಂಗಡಿಯವರು. ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಹೇಗೆ ಕೊಡ್ತಾನೋ ಗೊತ್ತಿಲ್ಲ. ಒಂದು ಕ್ಷಣ ನಾವು ಯೋಚನೆ ಮಾಡಿದಾಗ ದಿಗ್ಭ್ರಮೆ ಆಗುತ್ತೆ, ಇದು ಸಾಧ್ಯನಾ, ಈಗ ಆಗೋಯ್ತ ಅಂಥೇಳಿ. ಇಂಥ ಒಬ್ಬ ಸಭ್ಯ ಸಜ್ಜನ ವ್ಯಕ್ತಿಯನ್ನು ಕಳ್ಕೊಂಡು ಈ ನಾಡು ಬಡವಾಗಿದೆ. ಪ್ರಧಾನಿಯವರು ರಾಷ್ಟ್ರಾದ್ಯಂತ ಅರ್ಧಕ್ಕೆ ರಾಷ್ಟ್ರಧ್ವಜವನ್ನು ಆರಿಸೋದ್ರ ಮೂಲಕ ಅವ್ರದ್ದೇ ಆದ ರೀತಿಯಲ್ಲಿ ಕಂಡೋಲೆನ್ಸನ್ನು ಕೊಡುವಂಥದ್ದು ತಿಳಿಸುವಂಥದ್ದು ಮಾಡಿದ್ದಾರೆ. ಈ ಘಟನೆ ಆದ ತಕ್ಷಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು, ಉಳಿದೆಲ್ಲ ನಮ್ಮ ಮುಖಂಡರು, ನಮ್ಮೆಲ್ಲ ಸಂಸತ್ ಸದಸ್ಯರು, ಡೆಲ್ಲಿನಲ್ಲಿ ಅವ್ರ ಮನೆಯಲ್ಲಿ ಇದ್ದಂಥ ಆ ತಾಯಿ ಮಗಳ ಜೊತೆ ಮಾತಾಡಿ ಸ್ವಾಂತನ ಹೇಳಿ ಬಂದರು. ಯಾರು ಎಷ್ಟೇ ಸ್ವಾಂತನ ಹೇಳಿದ್ರು ಸಹ ಈ ನೋವನ್ನು ತಡೆಯುವಂಥದ್ದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಸನ್ಮಾನ್ಯ ಅಧ್ಯಕ್ಷರು ಹೇಳುವಂಥ ಅಗತ್ಯ ಇಲ್ಲ. ಇಷ್ಟು ಬೇಗ ನಮ್ಮನ್ನು ಅಗಲಿದ ಸನ್ಮಾನ್ಯ ಸಚಿವ ಸುರೇಶ್ ಅಂಗಡಿಯವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ವರ್ಗದವ್ರಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಅಧ್ಯಕ್ಷ.
ಇಡೀ ಸದನದ ಸದಸ್ಯರೆಲ್ಲರ ಭಾವನೆಗಳು ಸಹ ಒಂದು ದುಃಖತಪ್ತವಾಗಿರೋದು